ಲೈಫ್ ಇನ್ ಯೂಟ್ಯೂಬ್. ನೀವು ಇವತ್ತು ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಿದ್ದೀರಾ ಅಂದ್ರೆ ಕೆಳಗಡೆ ಇರೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಡಿ. ಯಾಕಂದ್ರೆ ಯಾವಾಗ ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ನೋಟಿಫಿಕೇಶನ್ ನಿಮಗೆ ಮಿಸ್ ಆಗದೆ ಬರುತ್ತೆ. ನೀವು ಆಲ್ರೆಡಿ ತಮ್ಮನೇಲ್ ಟೈಟಲ್ ನ ನೋಡಿನೇ ವಿಡಿಯೋ ಒಳಗಡೆ ಬಂದಿರ್ತೀರಾ. ಎಸ್, ಇದು ಪಾಂಡಿಚೇರಿ ಆಗಿದ್ದ ಬಜೆಟ್ ಪ್ಲಾನ್ ವಿಡಿಯೋನೇ. ಸೊ ಇವಾಗ ಬ್ಯಾಂಗ್ಳೂರಿಂದ ನಾವು ಪಾಂಡಿಚೇರಿ ಹೆಂಗೆ ಹೋದ್ವಿ ಅಂದರೆ ಟ್ರೈನಲ್ಲಿ ಹೋದ್ವಿ. ಬೇರೆ ಮೀನ್ಸ್ ಕೂಡ ಇದೆ, ಬಸ್ ಇದೆ, ಸೆಲ್ಫ್ ಟ್ರಾವೆಲಲ್ಲಿ ಕೂಡ ಹೋಗ್ಬೋದು, ಫ್ಲೈಟ್ ಕೂಡ ಹೋಗ್ಬೋದು. ಸೊ ಅದಕ್ಕೆಲ್ಲ ಅದರದೇ ಆದ ಸಪ್ರೇಟ್ ರೇಂಜಸ್ ಇರುತ್ತೆ. ಬಸ್ ಅಂದರೆ ಇವಾಗ ತುಂಬ ಟ್ರಾವೆಲರ್ಸ್ ಇದೆಲ್ಲ, ಎಸ್ ಆರ್ ಎಸ್, ವಿ ಆರ್ ಎಲ್, ಅದು ಇದು ಅಲ್ಲ. ಸೊ ಅದಕ್ಕೆ ಅದಕ್ಕೆ ಅದು ಸಪ್ರೇಟ್ ಸಪ್ರೇಟ್ ರೇಟ್ಸ್ ಇರುತ್ತೆ. ಫ್ಲೈಟ್ಸಲ್ಲಿ ಅಂದರೂ ಎಕಾನಮಿ ಅದು ಇದು ಬೇರೆ ಬೇರೆ ಕ್ಲಾಸಸ್ಗೆ ಅದ್ರ ರೇಟ್ಸ್ ಇರುತ್ತೆ. ಬೇರೆ ಇನ್ನೊಂದು ಕಾರ್ ಓನ್ ಟ್ರಾವೆಲ್ ಅಂದರೆ ನೀವು ಹೋಗೋ ಟೈಮಲ್ಲಿ ಡೀಸೆಲ್ ರೇಟು, ಎಷ್ಟು ಕಿಲೋಮೀಟರ್ ಟ್ರಾವೆಲ್ ಮಾಡ್ತೀರಾ ಅದನ್ನೆಲ್ಲ ಕನ್ಸಿಡರ್ ಮಾಡಿಕೊಂಡು ಅದಕ್ಕೊಂದು ರೇಟ್ ಆಗುತ್ತೆ. ನಾವು ಹೋಗಿ ಟ್ರೈನ್ ಅಂದಲ್ವಾ, ನಮ್ಮ ಟ್ರೈನ್ಗೆ ಸ್ಲೀಪರ್ಗೆ 265 ಆಯಿತು. ಸೊ ಅದು ಎರಡು ಟ್ರೈನ್ ಇದೆ ನನಗೆ ಗೊತ್ತಿರೋ ಹಂಗೆ, ಬ್ಯಾಂಗ್ಳೂರಿಂದ ಪಾಂಡಿಚೇರಿಗೆ ಒಂದೊಂದು ಟ್ರೈನ್ಗೆ ಬೇರೆ ಬೇರೆ ರೇಟ್. 250-300 ಒಳಗಡೆನೆ ಅದು ಟ್ರೈನ್ ಚಾರ್ಜ್ ಸ್ಲೀಪರ್ಗೆ. ಸೀಟರ್ಗೆ 150 rupees ಆಗುತ್ತೆ. ಸೊ ಇದು ಟ್ರೈನ್ ಒನ್ ವೇಗೆ. ಸೊ ನೀವು ಅದು ಟೂ ವೇನು ಟ್ರೈನ್ ಯೂಸ್ ಮಾಡ್ತೀರಾ ಅಂದರೆ ಅದು ಇಂಟು ಟೂ ಮಾಡ್ಕೊಡಿ. ನೆಕ್ಸ್ಟು ನಾವು ಪಾಂಡಿಚೇರಿ ಹೋಗಿ ರೀಚ್ ಆಗಿದ್ದು ಮಾರ್ನಿಂಗ್ 7 o'clock ಹಂಗೆ. ನಾವು ಅಲ್ಲಿ ಹೋಗಿ ಯಾವುದೇ ರೂಮ್ಸ್ ಏನು ತೊಗೊಳ್ಳಿಲ್ಲ ಫ್ರೆಶ್ ಅಪ್ ಆಗೋಕ್ಕೆ. ಆ್ಯಕ್ಚುಲಿ ನಾವು ಸ್ಟೇನೂ ಆಗಿಲ್ಲ. ಸೊ ನಾವು ರೈಲ್ವೆ ಸ್ಟೇಷನಲ್ಲೇ ವೇಟಿಂಗ್ ರೂಮಲ್ಲೇ ಫ್ರೆಶ್ ಅಪ್ ಆಗಿಬಿಟ್ಟು ದೆನ್ ಹಂಗೆ ಸುತ್ತಾಡೋಕೆ ಹೋದ್ವಿ. ಸುತ್ತಾಡೋಕೆ ಹೋದ್ವಿ, ಹೆಂಗೆ ಸುತ್ತಾಡೋದು ಪಾಂಡಿಚೇರಿಯಲ್ಲಿ, ಇಲ್ಲಿಂದ ಹೋಗಿ ಟ್ರೈನ್ ಅಲ್ವಾ ಅಂತ ಅಂದ್ಕೊಳ್ವಾಗ. ಸೊ ಅಲ್ಲಿ ಸುಮಾರು ರೆಂಟಲ್ ಬೈಕ್ಸ್, ಕಾರ್ಸ್ ಸಿಗುತ್ತೆ, ಸೈಕಲ್ ಕೂಡ ಸಿಗುತ್ತೆ, ಸುಮಾರು ಶಾಪ್ಸ್ ಇರುತ್ತೆ. ನೀವು ಬಸ್ ಸ್ಟಾಪ್ ಹತ್ರ ಆಗಿರ್ಬೋದು, ರೈಲ್ವೆ ಸ್ಟೇಷನ್ ಹತ್ರ, ಸರೌಂಡಿಂಗ್ಸಲ್ಲಿ ತುಂಬ ಶಾಪ್ಸ್ ಇರುತ್ತೆ. ನಾವು ಹೋಗಿ ಶಾಪ್ ಡೀಟೇಲ್ಸ್ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ, ಚೆಕ್ ಮಾಡ್ಕೊಳ್ಳಿ. ಅವರು ನೀವು ಇರೋ ಜಾಗಕ್ಕೆ ಬಂದು ಡೆಲಿವರಿ ಕೊಡ್ತಾರಂತೆ ಕೂಡ. ನೀವು ಅವ್ರು ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರು ತೊಗೊಬಂದು ಕೊಡ್ತಾರೆ, ಅದನ್ನು ವಾಪಸ್ ತೊಗೊಂಡೋಗ್ತಾರೆ ಕೂಡ. ನೀವು ಅಲ್ಲೇ ಹೋಗಬೇಕು ಅನ್ನೋ ಅವಶ್ಯಕತೆ ಇಲ್ಲ. ನಾವು ಸೈಕಲ್ ತೊಗೊಂಡ್ವಿ, ಅದಕ್ಕೆ 100 rupees ಆಯಿತು 12 hours ಮಾರ್ನಿಂಗ್ 8 ಇವ್ನಿಂಗ್ 8. ಸೊ ನೀವು ಅಲ್ಲಿ ಆ ವೆಹಿಕಲ್ನ ತೊಗೋಬೇಕಂದ್ರೆ ಗೌರ್ಮೆಂಟ್ ಅಪ್ರೂವ್ಡ್ ಐಡಿ ಕಾರ್ಡ್ ಇರಬೇಕು. ಸೊ ಟ್ರೈನಿಗೆ 250-300, ಸೊ ಅಲ್ಲಿ ಸುತ್ತಾಡೋದಕ್ಕೆ 100 ಖರ್ಚಾಯಿತು. ದೆನ್ ಫುಡ್ಡಿಗೆ ಹೋಗೋಣ. ಫುಡ್ ಬಂದು ನಾವು 3 times ತಿಂದ್ವಿ, ಮಾರ್ನಿಂಗ್, ಆಫ್ಟರ್ನೂನ್, ನೈಟು. ಸೊ ಮಾರ್ನಿಂಗ್ ನಾವು ಕೆಫೆಲ್ಲಿ ತಿಂದ್ವಿ. ಆ್ಯಕ್ಚುಲಿ ನಾವು ಯಾವುದೋ ಒಂದು ಜಾಗ ಹೋಗಿದ್ರೆ ಅಲ್ಲಿ ಟೇಸ್ಟ್ ಮಾಡಬೇಕಲ್ಲ ಅಲ್ಲಿ ಇರೋ ಕ್ವಿಝಿನ್. ಹಾಂ, ಸೊ ಆ ಥರ ಟ್ರೈ ಮಾಡ್ಬೇಕನ್ನುವಾಗ ನಾವು ಅಲ್ಲಿ ಹೋಗಿ ಇವಾಗ ಕೆಫೆಗೆ ಹೋಗೋಣ ಅನ್ಕೊಂಡಿದ್ವಿ. ಸೊ ಒಂದು ಕೆಫೆಗೆ ಹೋಗಿ, ಸೊ ಯಾವ ಕೆಫೆ ಅಂತ ತಿಳ್ಕೊಬೇಕಂದ್ರೆ ನಮ್ಮ ವಿಡಿಯೋ ಅಪ್ಲೋಡ್ ಆಗಿದೆ, ಪಾರ್ಟ್ 1 ಪಾರ್ಟ್ 2 ಪಾಂಡಿಚೇರಿ ವಿಡಿಯೋ, ಅದನ್ನ ನಾವು ಚೆಕ್ ಮಾಡ್ಕೊಳ್ಳಿ. ಹಂಗೆ ಬೇರೆ ಪ್ಲೇಸಸ್ ಕೂಡ ಯಾವ್ದಾವ್ದು ನೋಡಿದ್ವಿ ಅಂತ ಅದರಲ್ಲಿ ನಿಮಗೆ ಗೊತ್ತಾಗುತ್ತೆ. ಸೊ ಕೆಫೆಲ್ ನಮಗೆ 500-600 ಅಷ್ಟಾಯಿತು. ಅದು ಆ್ಯಕ್ಚುಲಿ ಒಬ್ರಿಗೆ 500-600, ನೀವಿಬ್ರು ಅಂದರೆ 1000 ಅನ್ಕೋಬೋದು. ನೆಕ್ಸ್ಟು ಆಫ್ಟರ್ನೂನ್ ನಾವು ಬೀಚ್ ಹತ್ರ ಲಂಚ್ ಮಾಡಿದ್ದು. ಅದು ಲೈಕ್ ರೋಡ್ ಸೈಡ್ ಶಾಪ್ಸ್ ಥರನೇ ಇತ್ತು. ಅಲ್ಲಿ 100-150 ಒಳಗಡೆ ಒಬ್ರಿಗೆ ಒಂದು ಮೀಲ್ ಬರುತ್ತೆ, ಫುಲ್ಲು ಹೊಟ್ಟೆ ಫುಲ್ ಆಗೋಷ್ಟು. ಮಾರ್ನಿಂಗ್ ನಾವು ನಾರ್ಮಲ್ ಆಗಿ ಬ್ರೆಡ್ ಜ್ಯಾಮು, ಕಾಫಿ ಅಷ್ಟೇ ತಿಂದಿದ್ದು. ಸೊ ಅದಕ್ಕೆ 500-600. ಆಫ್ಟರ್ನೂನ್ ಫುಲ್ ಫಿಲ್ಲಿಂಗ್ ಆಗಿತ್ತು, ಅದು 150-100-150. ನೈಟ್ ಬಂದು ನಾವು ಡಾಬಾಲೇ ಫುಡ್ ತೊಗೊಂಡಿದ್ದು, ಅಲ್ಲಿ ಬಿರಿಯಾನಿ ಮತ್ತು ಕಬಾಬ್ ಆ ಥರ ಒಂದು ಕಾಂಬೋ ತೊಗೊಂಡ್ವಿ, ಅದಕ್ಕೆ 400 ಆಯಿತು. ಸೊ ಇದು ಮೂರು, ನೀವು ಕೆಫೆಗೆ ಹೋಗ್ತೀರಾ 3 times ಅಂದರೆ, ಆ್ಯಕ್ಚುಲಿ ಪಾಂಡಿಯಲ್ಲಿ ತುಂಬ ಕೆಫೆಸ್ ಇದೆ, ನೀವು ಅಲ್ಲೇ ಹೋಗ್ತೀರಾ ಅಂದರೆ ಆ ರೇಂಜಿಗೆ ಇಟ್ಕೊಳ್ಳಿ 3 times. ಇಲ್ಲ ನಾವು ನಾರ್ಮಲ್ ಆಗಿ ರೋಡ್ ಸೈಡಲ್ಲಿ ತಿಂತೀರಾ ಅಂದರೆ 200-200-200 ಆ ರೇಂಜಲ್ಲಿ ಇರುತ್ತೆ. ಸೊ ಹೋಗಿದ್ದು ಅಲ್ಲಿ ಸುತ್ತಾಡಿದ್ದು ಆಯಿತು, ಫುಡ್ಡು ಆಯಿತು. ದೆನ್ ರೂಮ್ಸ್ ನೀವು ಸ್ಟೇ ಆಗ್ತೀರಾ ಅಂದರೆ ಒಂದು 800-3000 ವರೆಗೂ ಇರ್ಬೋದು. ಇವಾಗ ಬೀಚ್ ಸೈಡಲ್ಲಿ ಇರೋ ಹೋಟೆಲ್ಸ್ ಇರುತ್ತೆ, ಔಟ್ ಕಟ್ಸಲ್ಲಿರೋ ಹೋಟೆಲ್, ಅದರಿಂದ ರೇಂಜ್ ಬೇರೆ ಬೇರೆ ಆಗುತ್ತೆ. ಸೊ ಹೋಟೆಲ್ಸ್ಗೆ ಅಷ್ಟು ಖರ್ಚು. ದೆನ್ ಶಾಪಿಂಗ್, ನಾವು ಇದೆಲ್ಲ ಸುತ್ತಾಡ್ಬಿಟ್ಟು ಶಾಪಿಂಗ್ ಹೋದ್ವಿ. ಆ್ಯಕ್ಚುಲಿ ಫಸ್ಟು ಹೋದ್ವಿ, ಮತ್ತೆ ಇನ್ನೊಂದ್ಸತಿನೂ ಹೋದ್ವಿ. ಸೊ ಶಾಪಿಂಗ್ಗೆ ಆ್ಯಕ್ಚುಲಿ ಈ ಟೀ ಶರ್ಟ್ ಅಲ್ಲೇ ತೊಗೊಂಡ್ವಿ. ಈ ಟೀ ಶರ್ಟ್ಗೆ 175 rupees ಆಯಿತು. ಸೊ ನೀವು ಅದೇ ಅಲ್ಲೇ ಅಲ್ಲಿ ಮಾಲ್ಸಲ್ಲಿ ಹೋಗಿ ತೊಗೊಳ್ತೀರಾ ಅಂದರೆ ಅದು ಅಷ್ಟಾಗುತ್ತೆ. ಈ ರೋಡ್ ಸೈಡಲ್ಲಿ ನಾರ್ಮಲ್ ಸ್ಟ್ರೀಟ್ ಶಾಪಿಂಗಲ್ಲಿ ಅಂದರೆ ಎಷ್ಟಾಗುತ್ತೆ, ಅದು ನಿಮ್ಮ ಪ್ಲ್ಯಾನಿಂಗ್ ಮೇಲೆ. ಸೊ ಒಂದು ರೇಂಜಿಗೆ 1000 ಇಟ್ಕೋಬೋದು ನಾರ್ಮಲಾಗಿ ಶಾಪ್ ಮಾಡ್ತೀರಾ ಅಂದರೆ. ಬೇರೆ ಇನ್ನೇನಿದೆ ಹೇಳೋಕ್ಕೆ? ಅಷ್ಟೇ.
ಇದೆ ಈ ವಿಡಿಯೋಲಿ. ಸೊ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿತ್ತು, ಯೂಸ್ಫುಲ್ ಆಗಿತ್ತು ಅಂತ ಅನ್ಕೊಂತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಸೊ ಅಂಟಿಲ್ ವಿ ಮೀಟ್ ಯು ನೆಕ್ಸ್ಟ್ ವಿಡಿಯೋ, ಟಾಟಾ.